ಕರ್ನಾಟಕ ಟಿವಿಗೆ ಸ್ವಾಗತ. ಹಲವು ಆಹಾರಗಳು ನಮ್ಮ ಆರೋಗ್ಯ ಸೌಂದರ್ಯದ ಅಭಿವೃದ್ಧಿ ಮಾಡುವುದರ ಜೊತೆಗೆ ನಮ್ಮ ಬುದ್ಧಿಮತ್ತೆಯನ್ನು ಕೂಡ ಅಭಿವೃದ್ಧಿಗೊಳಿಸುತ್ತದೆ. ಅಂಥ ಆಹಾರಗಳು ಯಾವುದು ಅನ್ನೋ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕ್ಯಾರೆಟ್. ನಾವೆಲ್ಲ ಕ್ಯಾರೆಟ್ ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಹೆಚ್ಚುತ್ತದೆ, ಸೌಂದರ್ಯ ವೃದ್ಧಿಸುತ್ತದೆ ಅನ್ನೋದನ್ನು ಕೇಳಿದ್ದೇವೆ. ಇದರ ಜೊತೆ ಕ್ಯಾರೆಟ್ ಸೇವನೆಯಿಂದ ಬುದ್ಧಿಮತ್ತೆ ಕೂಡ ಚುರುಕಾಗುತ್ತದೆ. ನೀವು ಕ್ಯಾರೆಟ್ ಜ್ಯೂಸ್, ಸ್ಯಾಲೆಡ್ ಕೂಡ ಮಾಡಿ ಸೇವಿಸಬಹುದು. ಇದು ವಿಟಮಿನ್ ಎ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಭರಪೂರವಾಗಿದೆ. ಹೀಗಾಗಿ ಇದು ಕಣ್ಣಿನ ಆರೋಗ್ಯದ ಜೊತೆಗೆ ಬುದ್ಧಿವಂತಿಕೆ ಹೆಚ್ಚಿಸುವಲ್ಲಿಯೂ ಸಹಕಾರಿಯಾಗಿದೆ. ಬೇರೀಸ್. ಬೇರಿಗಳಲ್ಲಿ ಹಲವಾರು ವಿಧಗಳಿದೆ. ಬ್ಲ್ಯಾಕ್ ಬೇರಿ, ಬ್ಲೂಬೆರಿ, ರಾಸ್ಬೆರಿ, ಸ್ಟ್ರಾಬೆರಿ. ಈ ಹಣ್ಣುಗಳನ್ನು ಸೇವನೆ ಮಾಡುವುದು ಕೂಡ ಉತ್ತಮ. ರುಚಿಕರವಾದ ಈ ಹಣ್ಣಿನಿಂದ ಮಿಲ್ಕ್ ಶೇಕ್ ಮಾಡಿ ಕುಡಿಯಬಹುದು. ಡ್ರೈ ಫ್ರೂಟ್ಸ್. ಬಾದಾಮಿ ಬೀಜವನ್ನು ನೆನೆಹಾಕಿ ಸಿಪ್ಪೆ ಬಿಡಿಸಿ ತಿನ್ನುವುದರಿಂದ ನಮ್ಮ ನೆನಪಿನ ಶಕ್ತಿ ಹೆಚ್ಚುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಇತರ ಡ್ರೈ ಫ್ರೂಟ್ಸ್ ಕೂಡ ನೆನಪಿನ ಶಕ್ತಿಗೆ ಒಳ್ಳೆಯದು. ಈ ಕಾರಣಕ್ಕಾಗಿಯೇ ಮಗುವಿನ ಮೆದುಳಿನ ಬೆಳವಣಿಗೆ ಉತ್ತಮವಾಗಲೆಂದು ಗರ್ಭಿಣಿಯರಿಗೆ ಡ್ರೈ ಫ್ರೂಟ್ಸ್ ನೀಡಲಾಗುತ್ತೆ. ಆಲಿವ್ ಎಣ್ಣೆ. ಆಲಿವ್ ಎಣ್ಣೆಯನ್ನು ಸಲಾಡ್, ಪಾಸ್ತಾಗಳಲ್ಲಿ ಬಳಸುತ್ತಾರೆ. ಆಲಿವ್ ಆಯಿಲ್ ಹಸಿಯಾಗಿ ತಿಂದರೆ ಮಾತ್ರ ಅದರ ಪರಿಣಾಮವಿರುತ್ತೆ. ಅದನ್ನು ಹೆಚ್ಚು ಬಿಸಿ ಮಾಡಿ ಬಳಸಬಾರದು. ನೀವು ಒಗ್ಗರಣೆ ಹಾಕುವಾಗ ಆಲಿವ್ ಆಯಿಲ್ ಹಾಕಿ ಹೆಚ್ಚು ಬಿಸಿ ಮಾಡದೆ ಒಗ್ಗರಣೆ ಹಾಕಬೇಕು. ಇಲ್ಲದಿದ್ದಲ್ಲಿ ಅದರ ಸತ್ವ ಕಳೆದು ಹೋಗುತ್ತದೆ. ಚಾಕ್ಲೇಟ್ಸ್. ಹೌದು, ಆದರೆ ಕೋಕೋದಿಂದ ಮಾಡಿದ ಚಾಕ್ಲೇಟ್ಸ್ ತಿಂದರೆ ಮಾತ್ರ ಬುದ್ಧಿಮತ್ತೆ ಹೆಚ್ಚೋದು. ಅದರಲ್ಲೂ ಡಾರ್ಕ್ ಚಾಕ್ಲೇಟ್ ತಿನ್ನಬೇಕು. ಇದರಿಂದ ಸೌಂದರ್ಯವೂ ಹೆಚ್ಚುತ್ತೆ. ಇದನ್ನು ನೀವು ತಿನ್ನುವುದರಿಂದ ನಿಮ್ಮ ಮೆದುಳು ಆರೋಗ್ಯಕರವಾಗಿ ಆಕ್ಟಿವ್ ಆಗಿ ಇರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.